ಮತ್ತೊಂದು ಸುದ್ದಿ ಬರ್ತಾ ಇದೆ, ಇದು ರಾಜ್ಯ ಕಾಂಗ್ರೆಸ್ಗೆ ತಲೆನೋವು ಸೃಷ್ಟಿ ಮಾಡುವಂತಹ ಸುದ್ದಿ. ನಿನ್ನೆಯಷ್ಟೇ DMK, ತಮಿಳುನಾಡಿನ DMK ಒಂದು ಚುನಾವಣಾ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿತು. ಈ ಪ್ರಣಾಳಿಕೆಯಲ್ಲಿ INDIA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಗೆ ತಡೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ DMK ಪಕ್ಷ. DMK ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಸರ್ಕಾರವನ್ನು ಮಾಡಿಕೊಂಡಿದೆ. ನಾವು ಅಧಿಕಾರಕ್ಕೆ ಬಂದರೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರ ಪ್ರಸ್ತಾವನೆ ಮಾಡಿರುವಂತಹ ಮೇಕೆದಾಟು ಯೋಜನೆಗೆ ತಡೆಯನ್ನು ಮಾಡ್ತೀವಿ ಅಂತ DMK ನಿನ್ನೆ ತನ್ನ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ. DMKಯ ಮೈತ್ರಿ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಇದು ಮುಜುಗರದ ವಿಷಯ. ಯಾಕಂದರೆ ತಮಿಳುನಾಡಿನಲ್ಲಿ DMK ನೇತೃತ್ವದ ಸರ್ಕಾರದಲ್ಲಿ ಕಾಂಗ್ರೆಸ್ ಭಾಗಿಯಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. DK ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ ಅವರು ಹಲವು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮೇಕೆದಾಟು ಯೋಜನೆ ಜಾರಿಯಾಗಬೇಕು ಅಂತ ಪಾದಯಾತ್ರೆಯನ್ನು ನಡೆಸಿದ್ರು. ಈಗ ಕಾಂಗ್ರೆಸ್ನ ಮಿತ್ರ ಪಕ್ಷ DMK ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆ ಜಾರಿಯಾಗುವುದಕ್ಕೆ ಬಿಡೋದಿಲ್ಲ ಅಂತ ಪ್ರಣಾಳಿಕೆಯನ್ನು ಮಾಡಿದೆ. ಕಾಂಗ್ರೆಸ್ನ ಮಿತ್ರ ಪಕ್ಷ DMK ಕಾಂಗ್ರೆಸ್ ತಮಿಳುನಾಡು ಸರ್ಕಾರದಲ್ಲಿ ಭಾಗಿಯಾಗಿರುವಂತಹ ಪಕ್ಷ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೇಳುತ್ತೆ ನಾವು ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ, ಅದೇ ಕಾಂಗ್ರೆಸ್ ತಮಿಳುನಾಡು ಸರ್ಕಾರದಲ್ಲಿ ಭಾಗಿಯಾಗಿದೆ, ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟುಗೆ ಅವಕಾಶ ಕೊಡೋದಿಲ್ಲ ಅಂತ ಕಾಂಗ್ರೆಸ್ನ ಮಿತ್ರ ಪಕ್ಷ DMK ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದೆ. ಇದು ಕಾಂಗ್ರೆಸ್ಗೆ ಮುಜುಗರ ತರುವಂತಹ ಪ್ರಣಾಳಿಕೆಯನ್ನು ಮಾಡಿದೆ. ಈ ವಿಷಯವನ್ನು ಮುಂದಿಟ್ಕೊಂಡು BJP ಟ್ವಿಟರ್ನಲ್ಲಿ ಕಾಂಗ್ರೆಸ್ಸನ್ನು ತರಾಟೆಗೆ ತೆಗೆದುಕೊಂಡಿದೆ. ಟ್ವೀಟ್ ಮಾಡಿದೆ, ತಮಿಳುನಾಡು ಪ್ರಣಾಳಿಕೆಯಲ್ಲಿ ಮೇಕೆದಾಟು ಪ್ರಸ್ತಾಪದ ವಿರುದ್ಧ ರಾಜ್ಯ ಕಾಂಗ್ರೆಸ್ ವಿರುದ್ಧ BJP ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಮೇಕೆದಾಟು ಪಾದಯಾತ್ರೆಯ ಹೆಸರಿನಲ್ಲಿ ಬೋಂಡಾ ಬಜ್ಜಿ ತಿಂತ ವಾಕಿಂಗ್ ಮಾಡಿದ್ರು CM ಮತ್ತು DCM. ಈಗ ನಿಮ್ಮ ಚಿನ್ನ ತಂಬಿ MK ಸ್ಟಾಲಿನ್ ಮೈತ್ರಿಕೂಟ ಗೆದ್ದರೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಸ್ಟ್ರಾಂಗ್ CM ಅಂತ ಬೀಗ್ತಾ ಇದ್ರಲ್ಲ, ವೀಕ್ CM ಸಿದ್ದರಾಮಯ್ಯನವರೇ, DMK ಕರ್ನಾಟಕಕ್ಕೆ ಮಾಡುತ್ತಿರುವ ದ್ರೋಹವನ್ನು ಖಂಡಿಸ್ತೀರಾ ಅಂತ BJP ಪ್ರಶ್ನೆಯನ್ನು ಮಾಡಿದೆ. ಇಂಡಿ ಮೈತ್ರಿಕೂಟದಿಂದ ಉಚ್ಚಾಟಿಸಿ ಎಂದು ರಾಹುಲ್ ಗಾಂಧಿಗೆ ಪತ್ರ ಬರೀತೀರಾ ಅಂತ ಸಿದ್ದರಾಮಯ್ಯನವರನ್ನು BJP ಕೇಳ್ತಾ ಇದೆ, ಪ್ರಶ್ನೆಯನ್ನು ಕೇಳ್ತಾ ಇದೆ. ರಾಹುಲ್ ಗಾಂಧಿಗೆ ಪತ್ರ ಬರೀರಿ ಇವಾಗ, INDIA ಮೈತ್ರಿಕೂಟದಿಂದ DMKಯನ್ನು ಉಚ್ಚಾಟನೆ ಮಾಡಿ ಅಂತ ಪತ್ರ ಬರೀತಾ ಇದ್ದಾರೆ. DMK ಪ್ರಣಾಳಿಕೆ ವಿರುದ್ಧ ಪಾದಯಾತ್ರೆಯನ್ನು ಯಾವಾಗ ಆರಂಭ ಮಾಡ್ತೀರಾ ಅಂತ BJP ಟ್ವೀಟ್ ಮಾಡಿ ಪ್ರಶ್ನಿಸ್ತಾ ಇದೆ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಪಾದಯಾತ್ರೆಯನ್ನು ಮಾಡಿದ್ರು ಮೇಕೆದಾಟು ಯೋಜನೆ ಜಾರಿಗೆ ಬರಬೇಕು ಅಂತ. ಪಾದಯಾತ್ರೆಯ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ BJP ಮಾಡಿರುವಂತಹ ಟ್ವೀಟ್, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.